ಈ ವರ್ಷದ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆ ಕೊರೋನಾ ಅಡ್ಡಿ ಆತಂಕಗಳನ್ನು ಸೃಷ್ಟಿ ಮಾಡಿತು. ಅದರ ನಡುವೆಯೂ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಜಯಭೇರಿ ಬಾರಿಸಿದರು. ಅನೇಕ ಬಡ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾಗಿದ್ದರು. ಇವರನ್ನ ಗುರುತಿಸಿ ಇದೀಗ ಸನ್ಮಾನಿಸಲಾಯಿತು. ಬಾದಾಮಿಯಲ್ಲಿ 2019-20 ಸಾಲಿನ ಆನಂದ ನಗರ, ಎಸ್ಬಿಐ ಕಾಲೋನಿ, ಗಾರ್ಡನ್ ಕಾಲೋನಿಯ ಹಾಗೂ ಗ್ರಾಮದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಆನಂದ ನಗರದ ಗಣೇಶಗುಡಿಯಲ್ಲಿ ಅಭಿನಂದಿಸಿ ಸನ್ಮಾನಿಸಲಾಯಿತು. ಈ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಹಾಗೆ ಪುರಸಭೆ ಸದಸ್ಯರಾದ ನಾಗರಾಜ್ ಕಾಚಟ್ಟಿ ವಹಿಸಿದ್ರು. ಬಾದಾಮಿ ವಿನಾಯಕ್ ಮಂಡಳಿ, ಗಜಾನನ ಅಭಿವೃದ್ಧಿ ಸೇವಾ ಸಮಿತಿ ಹಾಗೂ ಮಹಿಳಾ ಮಂಡಳಿಯವರ ಸಹಯೋಗದಲ್ಲಿ 185-98 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲು, ಪುಷ್ಪ ಹಾಗೂ ಸಿಹಿ ಹಂಚಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಆರ್ಜಿ ಗೌಡರು ಮಾತನಾಡಿ, ತಂದೆ ತಾಯಿ ಹಾಗೂ ಗುರುಗಳು ಮಕ್ಕಳಿಗೆ ಒಳ್ಳೆ ಸಂಸ್ಕಾರದ ಜೊತೆಗೆ ವಿದ್ಯಾಭ್ಯಾಸ ಮಾಡಿಸಿ ಉತ್ತಮ ಪ್ರಜೆಯನ್ನಾಗಿಸಬೇಕು ಅಂತ ಸಲಹೆ ನೀಡಿದರು. ಇನ್ನು ಸಮಾರಂಭದಲ್ಲಿ ಸಿಬಿ ಚನ್ನವೀರ್ ಗೌಡರ್, ಮಲ್ಲಣ್ಣ ಹಡಪದ್, ರೆಹಮಾನ್ ಕೆರಕಲ, ಸಂತೋಷ್ ಪಟ್ಟಣಶೆಟ್ಟಿ ಹಾಗೂ ಮಕ್ಕಳ ಪಾಲಕ ಪೋಷಕರು, ಅನೇಕ ನಗರದ ಗುರುಹಿರಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರಾಜು ಮಬ್ರುಮ್ಕರ್, ರನ್ ಟಿವಿ, ಬಾದಾಮಿ.